ಹಲೋ ಫ್ರೆಂಡ್ಸ್, ಇವತ್ತು ರುಚಿಯಾದ ಈರುಳ್ಳಿ ಚಟ್ನಿ ಮಾಡೋದು ಹೇಗಂತ ನೋಡೋಣ. ಚಪಾತಿ, ಇಡ್ಲಿ, ದೋಸೆ, ಅನ್ನಕ್ಕೂ ಭಾಳ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ. ಅದಕ್ಕೆ ಬೇಕಾಗಿದ ಪದಾರ್ಥಗಳು ಈರುಳ್ಳಿ. ಈ ಥರ ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಎಣ್ಣೆ ಬಂದು ನಾನಿವಾಗ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ತೆಂಗಿನೆಣ್ಣೆ ಚೆನ್ನಾಗಿರುತ್ತೆ ಕೊಕೊನಟ್ ಆಯಿಲ್ ಅಂದ್ಬಿಟ್ಟು. ನಿಮ್ಮ ಇಷ್ಟ ಯಾವುದನ್ನು ತೊಗೊಳ್ಳಿ. ಇವಾಗ ಸ್ಟೌವನ್ನು ಅಂಟಿಸ್ತಾನೆ. ಬಾಣಲಿ ಇಡೋಣ. ಬಾಣಲಿ ಇಟ್ಟು ಬಿಸಿಯಾಗಲಿ. ಆಯಿತು, ಇವಾಗ ಎಣ್ಣೆಯನ್ನು ಸೇರಿಸೋಣ. ಈ ಎಣ್ಣೆ ಕಾಯಿಲಿ ಭಾಳ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ಎರಡು ದಿವಸ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗ ಎಣ್ಣೆ ಕಾಯ್ದೋಯ್ತು. ಒಣ ಮೆಣಸಿನ್ಕಾಯಿ ಹಾಕೋಣ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕು. ಇವಾಗ ಹುಣಸೆಹಣ್ಣು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಭಾಳ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಇದು ಚಪಾತಿ, ಇಡ್ಲಿ, ದೋಸೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಆಗೋಯ್ತು ಈ ಥರ. ಇವಾಗ ಸ್ಟೌವ್ ಆಫ್ ಮಾಡಿಬಿಡೋಣ. ಆರಿದೆ, ಆರಲಿ, ಆರೋಗೋಯ್ತು. ಇವಾಗ ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಮಿಕ್ಸಿಗೆ ಹಾಕೋಣ. ನೈಸಾಗಿ ಮಾಡಬೇಕಿದು. ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ತುಂಬ ನೈಸಾಗಿ ಮಾಡಬೇಕು. ಆಗೋಯ್ತು ನೋಡಿ, ಈ ಥರ ನೈಸಾಗಿರಬೇಕು. ಇವಾಗ ಮತ್ತೆ ಸ್ಟೌವನ್ನು ಅಂಟಿಸೋಣ. ಇವಾಗ ಅದೇ ಬಾಣಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಸಾಸಿವೆ ಸ್ವಲ್ಪ ಹಾಕೋಣ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು. ಆಯಿತು, ಇವಾಗ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಏನು ಮಾಡಬೇಕು, ನೀರು ಹಾಕ್ಬಿಟ್ಟು ಆ ನೀರನ್ನು ಇದರಲ್ಲಿ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಹಾಕ್ಬಿಡೋಣ. ಆಗೋಯ್ತು ಇದನ್ನು. ಇವಾಗ ಚಟ್ನಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಆಗೋಯ್ತು ನೋಡಿ, ರುಚಿಯಾದ ಎಷ್ಟು ಚೆನ್ನಾಗಿದೆ ಈರುಳ್ಳಿ ಚಟ್ನಿ. ಭಾಳ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ಥರ ಮಾಡಿಕೊಂಡ್ರೆ ಕನಿಷ್ಠ ಎರಡು ದಿವಸನೂ ಹಂಗೆ ಇರುತ್ತೆ, ಏನಾಗಲ್ಲ. ಭಾಳ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಚಪಾತಿ ಎಲ್ಲವಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.